ಅಲ್ಲ ಹೇಳಕ್ಕೆ ಅಂದರೆ ಇಂಥವ್ರ ಹತ್ರ ತೊಗೊಂಡಿದ್ದು ಅಥವಾ ಇಂಥಲ್ಲಿ ಅಡ್ಜಸ್ಟ್ ಮಾಡಿದೆ ಅಂತ ಒಂದು ಹೇಳ್ಬಿಟ್ರೆ ನಂಗೂ ಒಂದು ಧೈರ್ಯಪ್ಪ ಏನು ಮಾಡಿದ್ರಿ ಅಂತ ನನ್ನ ಹತ್ರ ಹೇಳಿದೆ ಇನ್ಯಾರ ಹತ್ರ ಹೇಳ್ತೀರಿ ನೀವು ಅಷ್ಟು ಸೀಕ್ರೆಟ್ ಮಾಡೋಕ್ಕೆ ಏನದೆ ಏನು ನೀವು ದುಡ್ಡು ತಂದಿರಿ ಅಂತ ಗೊತ್ತಾದಕ್ಕೋ ನಾನು ಏನಾರು ಕೇಳಕ್ಕೊತೀನಿ ಅವ್ರ ಹತ್ರ ನಾನೇನು ಕೇಳಲ್ಲಪ್ಪ ಯಾವುದೊಂದು ವಿಚಾರ ಇದ್ದರೂ ಮನೇಲಿ ಹೇಳಬೇಕು ಗೊತ್ತಾ ಅವಾಗ ನಂಗೂ ಸಮಸ್ಯೆ ಇರಲ್ಲ ನಿಮಗೂ ಸಮಸ್ಯೆ ಇರೋಲ್ಲ ಈಗ ನಾನೇ ಎಲ್ಲರ ದುಡ್ಡು ತಂದ್ರೆ ನಿಮ್ಮ ಹತ್ರ ಹೇಳ್ತೀನಿ ಹೇಳಲ್ಲ ನಾನು ಅಲ್ಲ ನಿಂದು ಒಳ್ಳೆ ಕಥೆ ಆಯ್ತಲ್ಲ ಮಾರುತಿ ಈ ಎಲ್ಲೋ ದುಡ್ಡು ಸಿಕ್ಕಲ ಅಂದಾಗ ಅದನ್ನು ಹೇಳ್ತೀಯ ಇಷ್ಟು ವರ್ಷ ವ್ಯವಹಾರ ಬಂದಿರಿ ಒಂದು ಇಷ್ಟು ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗಲ್ಲನೂ ಅಂತ ಈಗ ಯಾರು ಫ್ರೆಂಡ್ಸನ್ನೆಲ್ಲ ಹೇಳ್ದು ನಾನು ಅಡ್ಜಸ್ಟ್ ಮಾಡೀನೇ ನೋಡಿದ್ರೆ ಅದಕ್ಕೂ ಮತ್ತೆ ಯಾರ ಹತ್ರ ಹೇಳಿ ಯಾರ ಹತ್ರ ಹೇಳಿ ಅಂತೀಯ ಈಗ ನಾ ಹೇಳಿದ್ರು ನಿಮಗೆ ಗೊತ್ತಾತದ ಗೊತ್ತದ ಅವರೇ ಒಂದು ಒಂದ್ಸತಿನ ನಮ್ಮನೆಗೆ ಬಂದಾರಲ್ಲ ನಾನು ಸುಮ್ಮನೆ ಹಿಂಗೆ ಅನಿವಾರ್ಯ ಅಂದಿದ್ದಕ್ಕೆ ಆತದಾಗಲ್ಲ ನೋಡೋಣ ಅಂತ ಒಂದು ಫೋನ್ ಮಾಡಿದ್ದು ನೋಡಿದ್ರೆ ಎಲ್ಲರೂ ಒಂದು ಹೆಲ್ಪ್ ಮಾಡಿದ್ರಪ್ಪ ಸುಮ್ಮನೆ ಹೇಳ್ಬಾರ್ದು ಅಲ್ಲ ನಂಗೆ ಗೊತ್ತಾಗ್ಲಿ ಆಗದೆ ಇರಲಿ ಇನ್ನೊಂದು ದಿವಸ ಯಾವತ್ತಾರು ಹಿಂಗೆ ನೀವು ಇಲ್ಲದಿದ್ದಾಗ ಅವ್ರು ಏನಾರು ಮನೆಗೆ ಬಂದ್ರಪ್ಪ ನಾವು ಒಂದು ಸ್ವಲ್ಪ ಗೌರವ ಜಾಸ್ತಿ ಕೊಡ್ಬೇಕಾಗ್ತದೆ ಇಷ್ಟೆಲ್ಲ ಹೆಲ್ಪ್ ಮಾಡ್ಯಾರ ನಂಗೆ ಏನು ಗೊತ್ತಿಲ್ಲದೆ ಇದ್ರೆ ಎಲ್ಲರನ್ನೂ ಟ್ರೀಟ್ ಮಾಡಂಗ್ರು ಮಾಡಿದ್ರೆ ಆ ಒಳ್ಳೆ ಕತಿ ಆತನಿಂದ ಈಗ ದುಡ್ಡು ಕೊಟ್ಟರೆ ಅಂದ್ಕೂಡಲೆ ಅವ್ರನ್ನೊಂಥರ ನೋಡ್ಕೀಳೋದ ಕೊಡ್ಲೇ ಅಂದ್ಕೂಡ್ಲೆ ಒಂಥರ ನೋಡ್ಕೀಳೋದ ಎಲ್ಲರನ್ನೂ ಒಂದೇ ಸಮಕ್ಕೆ ನೋಡ್ಕಿಬೇಕು ನಾನು ಹಾಗೆಲ್ಲ ಭೇದ ಭಾವ ಮಾಡಲ್ಲ ಎಷ್ಟೆಷ್ಟು ದೊಡ್ಡ ಜನ ಆದರೆ ನನ್ನ ಫ್ರೆಂಡ್ಸು ಗೊತ್ತಾನೋ ಅವ್ರ ಥರನೇ ಎಲ್ಲರನ್ನೂ ನೋಡ್ಕಿತೀನಿ ದುಡ್ಡು ಇದ್ದರೂ ಇಲ್ಲದೆ ಇದ್ದರೂ ಒಂದೇ ಥರ ಗೊತ್ತಾ ಅವ್ರಿಗೆ ಹೇಳಿರ ಯಾರ ಹತ್ರ ಅಂತ ಇಲ್ಲೇ ಮಾರುತಿ ಏನು ತಲೆ ತಿಂತೀಯ ಅಂತ ಅಲ್ಲ ನನ್ನ ಹತ್ರ ಹೇಳಿದ್ರೆ ನನಗೆ ಯಾರು ಅಂತ ಅವ್ರಿಗೆ ಗೊತ್ತಾಗಲ್ಲ ನಾನು ನೋಡಲ ಅವರನ್ನು ನಿಮ್ಮ ಮಾವ ಗೊತ್ತಿರ್ತದಲ್ಲ ಅವ್ರು ನೋಡೇ ಇರ್ತಾರೆ ನಿಮ್ಗಷ್ಟು ಕ್ಲೋಸ್ ಫ್ರೆಂಡ್ಸು ಅಂದರೆ ಅವರಿಗಾರು ಹೇಳ್ಬೋದಲ್ಲ ಇಂಥರ ಹತ್ರ ತಂದೆ ನಾನು ಅಂತ ಅವರು ನಿನ್ನೆ ಕೇಳ್ತಿದ್ರು ಹತ್ರ ತಂದನೆ ಅಂತ ಗೊತ್ತಿಲ್ಲ ದುಡ್ಡು ಅಡ್ಜಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅಷ್ಟು ದುಡ್ಡು ಯಾರು ಕೊಟ್ಟರು ಏನು ಮಾಡ್ಯಾನೆ ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ರು ಸುಮ್ಮನೆ ಡೌಟ್ ಗೊತ್ತಾ ಅವರಿಗೂ ಮೊದಲೇ ಊರು ಮನೆಯಲ್ಲೆಲ್ಲ ಹಿಂಗೆ ಕೆಟ್ಟ ಕೆಟ್ಟದಾಗೆಲ್ಲ ಇದು ಮಾಡ್ತಾ ಇದ್ದಾರೆ ಅಲ್ಲಿ ದುಡ್ಡು ಹಂಗಾತು ಹಿಂಗಾತು ಅಂತ ನೀವು ಹಿಂಗೆ ಉಟ್ಟು ಮಾಡ್ತಿದ್ರೆ ಈ ಏನಾರಾದರೂ ನಿಮ್ಮ ಮೇಲೆ ಡೌಟ್ ಪಡ್ಬೇಕಾಗ್ತದೆ ಆಮೇಲೆ ಗೊತ್ತಾ ಅಲ್ಲಿ ನಾನು ಡೌಟ್ ಪಡ್ತೀನಿ ಅಂತ ಅಲ್ಲ ಬೇರೆ ಯಾರು ಇದು ಮಾಡಿದ್ರೆ ಆ ರಘುವೀರ್ ಮಾವೂಗಾರು ಹೇಳಿರ್ಬೇಕಾಗಿತ್ತು ನೀವು ಅವರಿಗಾರು ಹೇಳಿರಾ ಏನು ನಿನ್ನ ಮಾತಿನ ಅರ್ಥ ಏನ ನಾನು ಯಾರ ಮನೆಯಿಂದನೂ ದುಡ್ಡು ಕತ್ಕೊ ಬಂದೀನಿ ಅಂತನಾ ಸ್ವಲ್ಪ ಸಮಾಧಾನದಲ್ಲಿ ಇದ್ದಿದ್ದಕ್ಕೆ ಸುಧಾರಿಸ್ಕಂಡಿ ನೀನು ಚೂರನಾದ್ರು ಸಿಟ್ಟಲ್ಲಿ ಇದ್ದಾಗ ಹಿಂಗಿದ್ದು ಮಾತಾಡಿದರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು ಇನ್ನೊಂದು ಸತಿ ಮಾತ್ರ ಈ ಥರ ಮಾತಾಡ್ಬೇಡೋ ಗೊತ್ತಾತನ ಕದ್ಕೋ ನಾನು ಮತ್ತೆಂತ ಊರಲ್ಲೆಲ್ಲ ಹಿಂಗೆ ಆ ಥರ ಈ ಥರ ಮಾತು ಬತ್ತಾದೆ ಅಂದರೆ ಹಿಂಗಿದ್ದೇ ಮಾತು ಬತ್ತಿರೋದು ಯಾರದೋ ಮನೆಗೆ ಹೋಗಿ ಕನ್ನ ಹಾಕಿದ್ರಂತೆ ದುಡ್ಕದ್ರಂತೆ ಅಂತ ಅದಕ್ಕೆ ತಾನೆ ನೀನು ಹೇಳಿದ್ದ ಆ ಅರ್ಥ ಏನಂತ ಆಗ್ತದೆ ನಾನು ಎಲ್ಲ ಹೋಗಿ ಬಂದಿನಿ ಅಂತಾನೆ ಆಗೋದಲ್ಲ ನೋಡಿ ಅದಕ್ಕೆ ಒಂದು ದೊಡ್ಡ ಪುರಾಣ ಮಾಡಬೇಡಿ ಹಿಂಗೆ ಆಗ್ಬೋದು ಅಂತ ಅಷ್ಟೇ ನೀವೇ ಹಾಗೆ ಅಂತ ಹೇಳಿದ್ನ ನಾನು ಅಲ್ಲ ಎಂತೆಂಥ ಪರಿಸ್ಥಿತಿ ಬಂತು ನಮ್ಮ ಮನೆಯಲ್ಲಿ ಅವಾಗ ಯಾವಾಗಲೂ ಇಲ್ಲದೆ ಇದ್ದ ಫ್ರೆಂಡ್ಸ್ ಈಗ ಎಲ್ಲಿಂದ ಬಂದರು ಇದೇ ಕೆಲಸ ನೀವು ಅವಾಗಲೇ ಮಾಡ್ಬೋದಿತ್ತಲ್ಲ ನಾನು ಹೋಗಿ ನಮ್ಮ ಅಪ್ಪಾಜಿ ಹತ್ರ ಎಲ್ಲ ದುಡ್ಡು ತರಬೇಕಾತಲ್ಲ ಅವಾಗ ಎಲ್ಲಿಗೆ ಹೋಗಿದ್ರು ನಿಮ್ಮ ಫ್ರೆಂಡ್ಸ್ ಅಲ್ಲ ಮಾರತಿ ಎಲ್ಲಿಗೆ ಹೋಗಿದ್ರು ಇದ್ರು ಈಗ ಹಿಂಗೆ ಕುತ್ತಿಗೆಗೆ ಬಂತಲ್ಲ ಹಂಗಾಗಿ ಹೋಗಿ ಕೇಳಿದೆ ಇಲ್ದಿರು ನಾನೇನು ಈ ಸರ್ತಿನೂ ಕೇಳಕ್ಕೆ ಹೋಗ್ತಿರಲ್ಲ ಈಗ ಎಂತ ಈಗ ಬ್ಯಾಡ ದುಡ್ಡು ಅಂತ ಹೇಳಿ ವಾಪಸ್ ಕೊಟ್ಟು ಬರಲಾ ನೀನೇ ಎಲ್ಲರೂ ಹೋಗಿ ಅಡ್ಜಸ್ಟ್ ಮಾಡ್ತೀಯಾ ಬರೀ ಉಲ್ಟಾನೇ ಮಾತಾಡ್ತಿರ್ಬೇಡಿ ಅತ್ತ ಏನು ಒಂದು ಡೀಟೇಲ್ ಕೇಳಬೇಕು ಆದ್ರೆ ಏನಾಯ್ತು ಈಗ ಹೇಳಿದ್ರು ಸೈಯಪ್ಪ ಹಿಂಗೆ ಅಂತ ಅವ್ರಿಗೆ ಗಿಡ್ಡಿ ಏನಾದ್ರು ಕೊಡ್ಬೇಕಾ ಇದು ಹ್ಞೂ ಹ್ಞೂ ಸ್ವಲ್ಪ ಬಡ್ಡಿ ಕೊಡ್ಬೇಕಾಗ್ತದೆ ಮತ್ತೆ ಈಗ ಹಂಗೆ ಬುಕ್ ಯಾರು ಕೊಡ್ತಾರೆ ಅವರು ಕೊಡೋದಕ್ಕಿಂತ ನಾವು ಕೇಳೋದು ಸರಿಯಾಗಲ್ಲ ಏನು ಸ ಸ್ವಲ್ಪ ದುಡ್ಡು ಅಲ್ಲಲ್ಲ ಸ್ವಲ್ಪ ಬಡ್ಡಿ ಕೊಡ್ಬೋದು ಅವೇನು ಕೇಳಲ್ಲ ಆದರೂ ನಾನೇ ವಾಪಸ್ ಕೊಡೋಷ್ಟೊತ್ತಿಗೆ ಕೊಡಬೇಕು ಅಂತ ಅಂದ್ಕೊಂಡೇನೆ ಫೈನಾನ್ಸ್ ಫೈನಾನ್ಸಿಂದನೇ ತರಬೋದಿತ್ತಲ್ಲ ಈಗ ಫ್ರೆಂಡ್ಸ್ ಹತ್ರ ಇಸ್ಕೊಂಡ್ರೆ ಅದು ಸಸಾರ ಅಲ್ಲ ಬಡ್ಡಿನೂ ಕೊಡಬೇಕು ಅಂತಾರೆ ಬರಲಿ ಇಲ್ಲೇ ತನಿದ್ರೆ ಒಂದು ಗೌರವನಾರು ಇರ್ತೈತಪ್ಪ ನೋಡು ಅವೆಲ್ಲ ಒಂದು ಗೊತ್ತಿಲ್ಲದೆ ನೀನು ಹಂಗೆ ಮಾತಾಡ್ಬೇಡ ಫೈನಾನ್ಸಲ್ಲಿ ಹಾಕಿದಷ್ಟ ಬಡ್ಡಿ ನಮಗೆ ಇವ್ರಿಗೆ ಹಾಕಿ ಕೊಡೋಕೆ ಆತದ ಮನೆ ಮಠ ಉಳಿತದ ಸ್ವಲ್ಪ ಹಾಕ ಕೊಡ್ತೀನಿ ಅಷ್ಟೇಯ್ಯ ಪಗ್ತ ಮಾತೆತ್ತಿದ್ರು ಫೈನಾನ್ಸಲ್ಲಿ ತರೋದು ಅಂದ್ಬಿಡ್ತೀನಿ ಏನು ಕಡಿಕ್ ಬಡ್ಡಿ ಕಟ್ಟೋಕೆ ನಿಮ್ಮ ಅಪ್ಪ ಬತ್ತಾರೆ ನೋಡು ನೋಡಿ ಎಷ್ಟು ಮಾತಾಡ್ಬೇಕೋ ಅಷ್ಟು ಮಾತಾಡಿ ನಾವು ನಾವು ಇಲ್ಲಿ ಮಾತಾಡ್ತಿದ್ದೀವಿ ಹೌದಾ ಅಲ್ಲ ನಮ್ಮ ಅಪ್ಪನ ಮಧ್ಯೆ ತರಬೇಡಿ ಅವ್ರು ಬಂದು ಹೇಳಿದ್ರ ನಿಮಗೆ ಫೈನಾನ್ಸಲ್ಲಿ ಸಾಲ ತಗೊಳ್ಳಿ ಅಂತ ಹಂಗೆ ಹೇಳಿದ್ರೆ ಅವ್ರು ಕೊಡ್ತಿದ್ರು ಅವ್ರು ಯಾಕೆ ಬಂದು ಕೊಡ್ಬೇಕು ನಾನು ಕೇಳಿದ್ದು ಮನೆಯೊಳಗೆ ಏನು ಮಾಡ್ತಿದ್ದೀರಿ ಅಂತ ಬಡ್ಡಿ ಕೊಡ್ಬೇಕು ಅಂದ್ರಲ್ಲ ಹಂಗ ಫೈನಾನ್ಸಲ್ಲಿ ತರ್ಬೋದಿತ್ತಲ್ಲ ಅದ್ರ ಬದಲು ಅಂದರೆ ಅದರಲ್ಲಿ ಎಂತಪ್ಪ ನೋಡು ಅದಕ್ಕೆ ನಾನು ಮಾತಾಡ್ತಾ ನಿಲ್ಲಕ್ಕೆ ಹಿಂದೆ ಮುಂದೆ ನೋಡೋದು ಎಂತ ಇದಕ್ಕಾಗಿಯಾ ಏನಾದ್ರು ಒಂಚೂರು ಹೇಳಿದ ಕೂಡಲೇ ಸಿಟ್ಟು ಬಂದು ಬಿಡ್ತದೆ ಯಾಕೆ ಮನೆಯೊಳ ಕರ್ಕರೆ ಅಂತ ಸುಮ್ಮನೆ ಇದ್ರೆ ಮತ್ತೆ ಮತ್ತೆ ಅದಕ್ಕೆ ಹೇಳೋದು ಬೇಡ ನೀ ಏನು ಕೇಳಬೇಡ ಅಂದಿದ್ದು ಇದಕ್ಕೆ ಈಗೇನೋ ದುಡ್ಡು ತಂದು ಕಟ್ಟಿದ್ರೆ ಸಹ್ಯಲ್ಲ ಮತ್ತೇನು ತಲೆ ಬಿಸಿ ನಿಂಗೆ ತಲೆ ಬಿಸಿ ಈಗೇನಿರಲ್ಲ ಆದ್ರೆ ಆಮೇಲೆ ಏನಾಗ್ತದೆ ಅನ್ನೋದನ್ನು ನೋಡಿನಲ್ಲ ನಾನು ಸುಮಾರು ಸತಿ ಅವ್ರಿಗೆ ಟೈಮ್ ಸರಿಯಾಗಿ ಹೇಳಿ ಮನೆಗೆ ಬರ್ತಾರೆ ಅವ್ರ ಹತ್ರ ನಾನೇ ಮಾತಾಡ್ಬೇಕಾಗ್ತದೆ ಏನಾರ ಒಂಚೂರು ಗೊತ್ತಿದ್ರೆ ಮಾತಾಡಬಹುದಪ್ಪ ಅದನ್ನು ತರ್ಕ ಹೇಳ್ತೀರಿ ನೋಡಿದ್ರೆ ನಮ್ಮ ಅಪ್ಪಾಜಿ ಹತ್ರ ಏನಾದರೂ ಕೇಳಿರಾ ತಗಿ ಮಾರತಿ ಲೈ ನಾ ಇಲ್ಲಿ ಮಾತಾಡ್ತಾ ನಿಂತಿದ್ದೆ ತಪ್ಪಾಗೋತ ಅಲ್ಲಿ ತಿಳುವಳಿಕೆ ಇದ್ದು ಮಾತಾಡ್ತೀಯ ಇಲ್ಲದೆ ಮಾತಾಡ್ತೀಯಾ ಅಂತ ನಿಮ್ಮ ಅಪ್ಪಾಜಿ ಹತ್ರ ಕೇಳೋದಾದ್ರೆ ಯಾಕೆ ಕೋತಿದ್ದೆನೆ ನಿನ್ನ ಹತ್ರ ಹೋಗು ಅಂತ ಹೇಳ್ತಿರಲ ಹೋ ಕೇಳು ಅಂದೆ ನೀನು ಆಗಲ್ಲ ಅಂತ ಹೇಳ್ದಲ್ಲ ಅದನ್ನು ಅಲ್ಲಿಗೆ ಕೈ ಬಿಟ್ಕೊಂಡು ನಾನು ಬೇರೆ ಎಲ್ಲ ಇದು ಮಾಡ್ತಾ ಇದ್ದೆ ನೋಡಿದ್ರು ಮತ್ತೆಲ್ಲಿಗೆ ಬುಡುಕಿ ಬರ್ತಿದೆಯಾ ಏನು ನಿಮ್ಮ ಅಪ್ಪನ ಹತ್ರ ಮಾತ್ರ ದುಡ್ಡು ಇರೋದ ಊರಲ್ಲಿ ಬೇರೆ ಯಾರ ಹತ್ರನೂ ಇರೋದೇ ಇಲ್ಲ ಹಂಗಾರೆ ಹತ್ರ ಏನಾದರೂ ಕೇಳಿದ್ರಾ ನೋಡಲಿ ಅಲ್ಲಿ ನಿಂಗೆ ಕನ್ನಡ ಭಾಷೆನೇ ಅರ್ಥ ಆಗಲ್ಲನೇ ಮರತಿ ಅವ್ರ ಹತ್ರ ಕೇಳಿದಾದ್ರೂ ನೀನೇ ಹೋಗಿ ಕೇಳ್ತಿದ್ದಲ್ಲ ನಾನೇ ಕೇಳ್ತಿದ್ದೆ ಹಿಂದೆ ಒಂದ್ಸತಿ ನಾನೇನು ಕೇಳಕ್ಕೆ ಹೋಗಿರ್ಲಲ್ಲ ನೀನೇ ಕೇಳಿದ್ರಲ್ಲ ನಾನೇ ಯಾಕೆ ಹೋಗಿ ಕೇಳ್ತೀನಿ ನಿಂಗೆ ನಿನ್ನ ಹತ್ರ ಕಳಿಸ್ರಿ ಎಲ್ಲಿ ನನ್ನ ಹತ್ರ ಹೇಳಿದಿರ ನಾನು ಹೋಗಿ ಕೇಳಿದ್ನ ಅಥವಾ ಅವ್ರ ಹತ್ರ ಹೇಳುವಾಗ್ಲೇ ಹೇಳುವಾಗಲೇ ಈಗ ಸರಿಯಾದ ಹೇಳ್ಬೇಡಿ ಅಂತಲೇ ಕೇಳಿ ಇಸ್ಕೊಂಡಿದ್ರಲ್ಲ ಆ ಡೌಟ್ ಇರೋದಕ್ಕೆ ಈಗ ಕೇಳ್ತಿದ್ದೀನಿ ಸತ್ಯ ಹೇಳಿ ನಮ್ಮ ಅಪ್ಪಾಜಿ ಹತ್ರ ಆಗಲಿ ಪೂರ್ವಿತನ ಗಂಡನ ಹತ್ರ ಆಗಲಿ ದುಡ್ಡು ಇಸ್ಕೊಂಡಿರ ನೀವು ಇಸ್ಕೊಂಡಿದ್ರೆ ಹೇಳ್ಬಿಡಿ ಮತ್ತೆ ಹೇಳಿನಿ ಅದಕ್ಕೆ ನೀವು ಯಾರತ್ರ ಇಸ್ಕೊಂಡಿದ್ದು ಅಂತ ಹೇಳೋಕ್ಕೆ ಅನುಮಾನ ಪಡ್ತಿದ್ದೀರಾ ಅಂತ ನಾನೇ ಫೋನ್ ಮಾಡಿ ಕೇಳ್ತೀನಿ ಸತ್ಯ ಇದ್ದರೆ ಹೇಳಿಬಿಡಿ ಏನು ಮಾಡಿರಿ ಯಾರ ಹತ್ರ ಎಷ್ಟೆಷ್ಟು ಇಸ್ಕೊಂಡಿರಿ ಅಂತ ಅವ್ರೇನು ಪುಕ್ಷಾಟೆ ಇರೋದಲ್ಲ ಅಲ್ಲಿ ನಮ್ಮ ಅಪ್ಪಾಜಿಗೆ ನೀವೇ ಹೆಲ್ಪ್ ಮಾಡಬೇಕು ಲೆಕ್ಕ ಅಂದ್ರೆ ಅವರಿರೋ ಪರಿಸ್ಥಿತಿಗೆ ನಿಮ್ಗೆ ಎಷ್ಟೊತ್ತಿ ಹೆಲ್ಪ್ ಮಾಡಿದ್ರು ಮತ್ತು ಅಪಾಸ್ ಅವ್ರ ಹತ್ರನೇ ಹೋಗಿ ಕೇಳಿದ್ರೆ ನಿಮಗಂತೂ ಮನುಷ್ಯತ್ವ ಇಲ್ಲ ಅಂದ್ರೆ ನನಗೆ ಹಂಗಲ್ಲ ಹೇಳಿ ಸತ್ಯ ಹೇಳಿ ಅಪ್ಪಾಜಿ ಹತ್ರ ಏನಾದ್ರು ದುಡ್ಡು ಕೇಳಿರ ನೀವು ಇಲ್ಲಪ್ಪ ನಾ ಸಮಾಧಾನದಲ್ಲಿ ಇದ್ದಷ್ಟಕ್ಕೂ ನಿಂದು ಮಾತು ಭಾಳ ಹೆಚ್ಚಾಗ್ತಾ ಇದೆ ಎಂತ ಮಾರತಿ ನಿನ್ನ ಬಳದರ ಹತ್ರ ಮಾತ್ರ ದುಡ್ಡಿರದನೆ ಈಗ ಒಂದು ಕೆಲಸ ಮಾಡು ಬೇಡ ಹೇಳ್ಬಾರ್ದು ಅಂದ್ಕೊಂಡಿದ್ದೆ ಈಗ ನನ್ನ ಅಕೌಂಟಿಗೆ ದುಡ್ಡು ಬರ್ತದಲ್ಲ ಅವಾಗ ತೋರಿಸ್ತೀನಿ ಗೊತ್ತಾಗ್ತದಲ್ಲ ಯಾರ ನಂಬರಿಂದ ದುಡ್ಡು ಬಂದಿರ್ತದೆ ಅಂತ ನಿಮ್ಮ ಅಪ್ಪನ ನಂಬರು ಗೊತ್ತು ಪೌರಿತನ ಗಂಡನ ನಂಬರು ಗೊತ್ತಲ್ಲ ಕೇಳಿ ನೋಡು ಅವಾಗ ಗೊತ್ತಾಗ್ತದೆ ಅದಕ್ಕಿಂತ ಮುಂಚೆ ಏನಾದ್ರು ಕೇಳೋದು ನನ್ನ ಸಸಾರ ಮಾಡೋದು ಮಾಡಿದ್ರು ಮಾತ್ರ ನಾನು ಸುಮ್ಮನಿರಲ್ಲ ನೋಡು ಎಲ್ಲ ಹೇಳ್ತೀನಿ ನೀವು ಬೇಡ ಕೊಡೋದು ಹಂಗೆ ಇರ್ತೀನಿ ನಾನು ಹೋದ್ರೂ ಹೋಗಲಿ ಜಮೀನು ಅಂತ ದೇವ್ರು ನಡ್ಸ್ಕೊಟ್ಟಂಗೆ ಅದು ಹೇಳಿದ್ರು ಅಂತ ನಾನು ಇಲ್ಲಿ 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 ಎಲ್ಲ ಕೇಳಿ ಕೇಳಬಾರ್ದರ ಹತ್ರ ಎಲ್ಲ ಕೇಳಿ ದುಡ್ಡು ಅಡ್ಜಸ್ಟ್ ಮಾಡೋದು ನಿನ್ನ ನೋಡಿದ್ರೆ ಇಲ್ಲಿ ಈ ಥರದ್ದು ಇದು ಯಾಕೆ ಮನೆ ಒಳಗೆ ಜಗಳ ಅಂತ ನಾನು ಸುಮ್ಮನೆ ಇದ್ದಷ್ಟಕ್ಕೂ ಇದ್ರದ್ದು ಇನ್ನೂ ಹೆಚ್ಚಾಗ್ತದೆ